ಏನು ಬೇಕಪ್ಪ ಸರ್ ಕಾಂಗ್ರೆಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಓಟ್ ತರುವಂತ ಫೇಸ್ ಯಾರು ಇಲ್ಲ ಬಿಜೆಪಿ ಪದೇ ಪದೇ ಮೋದಿ ಅವರನ್ನ ಕರೆಸ್ತಾ ಇದ್ದಾರೆ ಪ್ರಾರಂಭದಲ್ಲಿ 3 ವರ್ಷ ಉತ್ತರ ಕರ್ನಾಟಕ ಫ್ಲಡ್ ಆಗಿತ್ತು ಆಗ ಎಲ್ಲಿ ಹೋಗಿದ್ರು ಮೋದಿ ಸಿದ್ದರಾಮಯ್ಯ ಕಾಂಗ್ರೆಸ್ ಗೆ ಮೋದಿ ಕಂಡ್ರೆ ಭಯ ಅನ್ನೋದನ್ನ ಅವರು ಹೇಳಿಕೆಯಿಂದನೇ ಗೊತ್ತಾಗ್ತಾ ಇದೆ ಮೋದಿ ದೇಶದವರೇನೆ ಪಾಕಿಸ್ತಾನದವರಲ್ಲ ಕಾಂಗ್ರೆಸ್ನವರಿಗೆ ಪಾಕಿಸ್ತಾನದವರ ಮೇಲೆ ಬಗ್ಗೆ ಬಹಳ ಪ್ರೀತಿ ಹಾಗಾಗಿ ಮೋದಿ ಕಂಡ್ರೆ ಭಯ ಯಾಕೆ ಮೋದಿ ಭಾರತಕ್ಕೆ ಬರಬಾರ್ದ ರಾಜ್ಯಕ್ಕೆ ಬರಬಾರ್ದ ರಾಜ್ಯಕ್ಕೆ ಬರ್ತಾರೆ ಅಂತ ತಕ್ಷಣ ಹೆದರ್ಕೊಂಡು ಓಡೋಗ್ಬೇಕು ಅಂತ ಭಯ ನಿಮಗಿದೆಯಾ ಯಾವುದನ್ನ ಟೀಕೆ ಮಾಡಬೇಕು ಯಾವುದನ್ನ ಟೀಕೆ ಮಾಡಬಾರದು ಅಂತ ಕಲ್ಪನೆನೇ ಅವರಿಗಿಲ್ಲ ರಾಹುಲ್ ಗಾಂಧಿ ಕರೆಸ ಬರೋ ಒಟ್ಟು ಕಾಂಗ್ರೆಸ್ ಬರಲ್ಲ ಅನ್ನೋ ಲೆಕ್ಕದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಯಾರನ್ನೂ ಕರೆಸುವಂತ ಸ್ಥಿತಿಯಲ್ಲಿ ಇಲ್ಲ ಅವರು ಆದ್ರೆ ನರೇಂದ್ರ ಮೋದಿ ವಿಶ್ವನಾಯಕ ವಿಶ್ವನಾಯಕನ ಕರೆಸೋದಕ್ಕೆ ನಮ್ಗೆಲ್ರಿಗೂ ತುಂಬಾ ಸಂತೋಷ ಟೀಕೆ ಎಲ್ಲಿ ತನಕ ಮಾಡ್ತೇನೆ ನೀವು ಗಮನ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಬ್ದುಲ್ ನಜೀರ್ ಸುಪ್ರೀಂ ಕೋರ್ಟ್ನ ಒಬ್ಬ ರಿಟೈರ್ಡ್ ಜಡ್ಜ್ ಅಂತ ಒಬ್ಬ ವ್ಯಕ್ತಿನ ರಾಜ್ಯಪಾಲರು ಮಾಡಿದಂತ ಸಂದರ್ಭದಲ್ಲಿ ಇವರು ಟೀಕೆ ಮಾಡ್ತಾರೆ ಅಂತಂದ್ರೆ ಇನ್ಯಾರ ಯಾವ ವಿಚಾರಕ್ಕೆ ಬಿಡ್ತಾರೆ ಇವರು ಎಲ್ಲ ವಿಚಾರಕ್ಕೂ ಟೀಕೆನೆ ಅಂತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ಭಾರತದಲ್ಲಿ ಇರೋದು ರಾಜ್ಯಪಾಲರಾಗಿರೋದನ್ನ ಸ್ವಾಗತ ಮಾಡಬೇಕಿತ್ತು ಅದನ್ನ ಬಿಟ್ಟು ಅದನ್ನು ಟೀಕೆ ಟೀಕೆ ಮಾಡೋದೊಂದೇನೆ ಕಾಂಗ್ರೆಸ್ನವ್ರದ್ದು ಅಭ್ಯಾಸ ಆಗೋಗಿದೆ ಮುಂದುವರಿಸ್ಲಿ ನೋಡೋಣ ಇನ್ನೆಷ್ಟು ದಿನ ಕರ್ನಾಟಕ ಟೀಕೆ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಸದ್ಯಕ್ಕೆ ಇದ್ದಾರೆ ಅದು ಹೋಗತನಕನೂ ಕೂಡ ಸ್ವಲ್ಪ ಟೀಕೆ ಮಾಡ್ತಾರೆ ಆಮೇಲೆ ಯಾರು ಟೀಕೆ ಮಾಡಬೇಕು ಇಷ್ಟೇ ನಮ್ಮ ಲೆಕ್ಕ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ